ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವೇನಾದ್ರೂ ಆಗ್ಬೇಕಂತಂದ್ರೆ ನೀವು ನಾನು ಅನ್ನೋದನ್ನ ನನ್ನದು ಅನ್ನೋದನ್ನ ಬಿಟ್ಟು ಬನ್ನಿ. ಯಾಕೆ ಅಂದ್ರೆ ಸತ್ತಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ. ಒಂದು ಅಲ್ವಾನ್ ಬಟ್ಟೆ 2.5 ಮೀಟ್ರ್ 30 ರೂಪಾಯಿ, 25 ರೂಪಾಯಿ, 25 25, 50, 65, 70 ರೂಪಾಯಿ ಒಂದು ಓಲ್ ಮಾಡ್ತಾರೆ, ಕೌಚ್ತಾರೆ ಅಷ್ಟೇ. ಈ 25 75 ರೂಪಾಯಿ ಮೀಟ್ರಿಗೆ ನಾವು ಶ್ರೀಮಂತರು, ಬಡವರು, ನಾನಂತವನು ಇಂಥವನು, 75 ರೂಪಾಯಿ ಮೀಟ್ರ್ ಕಂಡ್ರಿ ನಿಮ್ಮ ಬಟ್ಟೆ ನಿಮ್ಮ ಜೊತೆಯಲ್ಲಿ ಇರೋದು. ಅದು ಕಟ್ಟಾಗಿ ಕಡೆಯಲ್ಲಿ ಬರೋ ಬಟ್ಟೆ ಯಾವುದು? ಅಲ್ವಾನ್ ಬಟ್ಟೆ. ಅದಕ್ಕೆ ಹೆಣದ ಬಟ್ಟೆ ಅಂತ ಹೇಳ್ತಾರೆ. ಆ ಹೆಣದ ಬಟ್ಟೆ ಬಿಟ್ಟರೆ ಜಗತ್ತಲ್ಲಿ ಏನೂ ಬಿಡೋದಿಲ್ಲ. ನಾನು ಯಾವುದೋ ಒಂದು ಕಡೆ ಹೋಗಿದ್ದೆ, ಒಬ್ಬಳು ವಜ್ರದ ಮೂಗ್ಬಟ್ಟು, ಅದು ಬರ್ತಾ ಇಲ್ಲ. ಒಳಗಡೆ ಇಳಿಸಿದ್ರು, ಕತ್ರಿ ತಗೊಂಡ್ರು, ಆ ಮೂಗನ್ನು ಸರಿಯಾಗಿ ಕಟ್ ಮಾಡಿದ್ರು, ಆ ಮೂಗ್ಬಟ್ಟು ತಗೊಂಡ್ರು. ಇನ್ನೊಬ್ಬ ಗಂಡಸು ವಜ್ರದ ಉಂಗುರ ಹಾಕ್ಬಿಟ್ಟಿದ್ದಾನೆ, ಹೆಣ ಒಂದಿನ ಆಗೋಗಿದೆ, ದಪ್ಪಾಗಿದೆ, ಬರ್ತಾ ಇಲ್ಲ. ಅದು ಕತ್ರಿ ತಗೊಂಡ್ರು, ಆ ಬೆಳ್ಳನ್ನು ಕಟ್ ಮಾಡಿದ್ರು, ಉಂಗುರ ತಗೊಂಡು ಜೋಬ್ಗೆ ಹಾಕೊಂಡ. ಅಂದರೆ ಯಾವ ವಸ್ತು ಯಾರ ಬಳಿನೂ ಬರೋದಿಲ್ಲ. ಯಾವ ಮೋಹಗಳನ್ನು ಬಿಟ್ಟು ತಂದೆ ತಾಯಿಗಳ ಮಡದಿ ಮಕ್ಕಳ ಮೋಹದ ಸಂತೆಯ ಕನಸು, ಕುಂದು ಕೊರತೆಗಳ ಸಂಸಾರದಲ್ಲಿ ನಾನಾರೆಂಬುದು ನನಸು. ಬರೀ ನಾವು ಕನಸು ಕಾಣ್ತಾ ಇದ್ದೀವಿ, ನನಸು ಕಾಣ್ತಾ ಇದ್ದೀವಿ. ಸತ್ಯದ ಅರಿವು ನಮಗೆ ಆಗ್ತಾ ಇಲ್ಲ, ಸತ್ಯದ ಬೆಳಕು ನಮಗೆ ಆಗ್ತಾ ಇಲ್ಲ. ನಾವು PhD ಮಾಡ್ತೀವಿ, ಡಬಲ್ ಡಿಗ್ರಿ ಮಾಡ್ತೀವಿ, ಆದರೆ ಸತ್ಯದ ಅರಿವೇ ಇಲ್ಲ ನಮಗೆ. ವಯಸ್ಸಾಗಿರ್ತದೆ, ಆದರೆ ಸತ್ಯದ ಅರಿವಿರೋದಿಲ್ಲ. ಎಲ್ಲ ಸತ್ಯದ ಕಡೆ ಬನ್ನಿ, ಸದ್ಭಾವನೆ ಕಡೆ ಬನ್ನಿ, ನಿಷ್ಠೆಯ ಭಕ್ತಿಯನ್ನು ತೋರಿಸಿ. ದೇವರಿಗೆ ಏನೂ ಬೇಕಾಗಿಲ್ಲ. ನಿಮಗಿದೆಯಾ ಭಕ್ತಿ? ಬೆರೆಸ್ಕೊಡಿ ದುಡ್ಡನ್ನು. ದಾನ ಮಾಡಬೇಕಾ? ಭಕ್ತಿ ಬೆರೆಸ್ಕೊಡಿ. ಕಾಯಿ ಕೊಡಬೇಕಾ? ಭಕ್ತಿ ಬೆರೆಸ್ಕೊಡಿ. ನಿಮ್ಮ ಎಲ್ಲ ಪದಾರ್ಥ ಪಡಿ ಪದಾರ್ಥ ದೇವರಿಗೆ ಸಮರ್ಪಣೆ ಆಗೋದು ಯಾವಾಗ? ನಿಮ್ಮ ಭಕ್ತಿಯನ್ನು ಬೆರೆಸಿದಾಗ ಮಾತ್ರ. ಇಲ್ಲ ಅಂದರೆ ಯಾವುದೂ ಸಮರ್ಪಣೆ ಆಗಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು ಆಡೋದು ಬೇಡ ಅಂತ ಹೊರಟಿದ್ದೆ. ಬಹುಶಃ ಸಿದ್ಧಲಿಂಗಪ್ಪ ಇಲ್ಲಿ ಯಡಿಯೂರು ಸ್ವಾಮಿಗಳು, ನಮ್ಮ ಹಿರೇಮಠ ಸ್ವಾಮಿಗಳು ಹಿಡಿದು ನಿಲ್ಲಿಸು ನನ್ನ ಕೈಯಲ್ಲಿ ಮಾತಾಡಿಸಿದ್ರು. ಬಹುಶಃ ನೀವೆಲ್ಲ ಇಷ್ಟೊತ್ತು ಶಾಂತದಿಂದ, ಸಮಾಧಾನದಿಂದ, ಒಂಥರ ಆನಂದವಾಗಿ ಕೇಳಿದಿರ ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಆನಂದ ನಿಮಗೆ ಸದಾ ಇರಲಿ ಅಂತೇಳಿ.